ರಾವಣ ಎಂದರೆ ಕಳನಾಯಕ ಇದೆ ಎಲ್ಲರಿಗೂ ನೆನಪಾಗೋದು ಆದರೆ ರಾವಣ ಈ ಸ್ತ್ರೀ ಕಾಮ ಎಲ್ಲದಕ್ಕೂ ಮೀರಿದವನಾಗಿದ್ದ ಕಾಮದಿಂದ ರಾವಣ ಕೆಟ್ಟ ಈ ಮಾತು ಪ್ರಸಿದ್ಧಿಯಾಗಿದೆ ಆದರೆ ಅವನು ಯಾವಾಗಲೂ ಹಾಗಿರಲಿಲ್ಲ ಈ ಕಥೆಯಲ್ಲಿ ರಾವಣನ ಇನ್ನೊಂದು ಹೊಸ ಮುಖದ ಪರಿಚಯ ರಾವಣ ದಿಗ್ವಿಜಯಕ್ಕಾಗಿ ದಂಡೆತ್ತಿ ಹೋಗಿದ್ದ ಕಾಲದಲ್ಲಿ ಹಿಮಾವತ್ ಪರ್ವತದ ಕಟಿ ಪ್ರದೇಶದಲ್ಲಿ ನಳಕೂಬರನ ನಗರವಾದ ದುರ್ಲಂಗ್ಯಪುರವನ್ನು ವಶಪಡಿಸಿಕೊಳ್ಳಲಾರದೆ ಹೋದ ಹೆಸರಿಗೆ ತಕ್ಕಂತೆ ಆ ಪುರ ಪ್ರವೇಶಕ್ಕೆ ದುಸಾಧ್ಯವಾಗಿತ್ತು ರಾವಣನಿಗೆ ದಾರಿ ತೋರದಾಯಿತು ರಾವಣ ಬಂದಿರುವುದು ನಳಕೂಬರನ ಪತ್ನಿಯಾದ ಉಪರಂಭೆಗೆ ತಿಳಿಯಿತು ಅವಳಿಗೆ ಮೊದಲಿನಿಂದಲೂ ರಾವಣನ ಮೇಲೆ ಬಯಕೆ ಇತ್ತು ತನ್ನ ಕಾಮ ಕಾತುರವನ್ನು ತನ್ನ ದೂತಿಯ ಮೂಲಕ ರಾವಣನಿಗೆ ನಿಸ್ಸಂಕೋಚದಿಂದ ನಿರ್ಲಜ್ಜೆಯಿಂದ ಹೇಳಿ ಕಳುಹಿಸಿದಳು ದೂತಿ ಬಂದವಳೆ ನನ್ನ ಒಡತಿಯಾದ ಉಪರಂಬೆ ರೂಪಿನಲ್ಲಿ ರಂಬೆಯನ್ನು ಮೀರಿಸಿದವಳು ಆ ನಿರುಪಮೆ ಹಲವು ಕಾಲದಿಂದ ನಿನಗಾಗಿ ಹಂಬಲಿಸಿ ಪಾಡುಪಡುತ್ತಿದ್ದಾಳೆ ದುರ್ಲಂಗ್ಯಪುರವನ್ನು ಭೇದಿಸುವ ಮಂತ್ರವನ್ನು ಆಕೆಗೆ ಗೊತ್ತಿದೆ ಆ ದೇವಿಯೇ ನಿನಗೆ ಒಲಿದಿರುವಾಗ ಯಾವುದು ತಾನೇ ಅಸಾಧ್ಯ ಎಂದು ನಿವೇದಿಸಿದಳು ಈ ಕೆಟ್ಟ ನಡತೆಯಿಂದ ನಿಂದೆ ಬರುತ್ತದೆ ಹೆಸರು ಹಾಳಾಗುತ್ತದೆ ಇದು ಪಾಪದ ಮಾರ್ಗ ಇದಕ್ಕೆ ಏನು ಮಾಡಲಿ ಎಂದು ರಾವಣ ಮನಸ್ಸಿನಲ್ಲೇ ಯೋಚಿಸಿದ ನಂತರ ವಿಭೀಷಣನಿಗೆ ಹೇಳು ಕಳಿಸಿದ ರಹಸ್ಯದಲ್ಲಿ ಉಪರಂಬೆಯ ಸಂಗತಿಯನ್ನು ಅವನಿಗೆ ತಿಳಿಸಿದ ನಂತರ ಏನು ಮಾಡಬೇಕು ನನ್ನ ಕರ್ತವ್ಯವೇನು ಎಂದು ವಿಭೀಷಣನಲ್ಲಿ ಕೇಳಿದ ಅದಕ್ಕೆ ವಿಭೀಷಣ ಹೇಳಿದ ಆಕೆಯನ್ನು ಬರಮಾಡಿಕೋ ಸುಳ್ಳು ಹೇಳು ಆಕೆಯನ್ನು ನಂಬಿಸಿ ಈ ನಗರದ ಪ್ರಾಕಾರವನ್ನು ಭೇದಿಸುವ ಪ್ರತಿವಿದ್ಯೆಯನ್ನು ಆಕೆಯಿಂದ ತಿಳಿದುಕೋ ಎಂಬ ಸಲಹೆ ಕೊಟ್ಟ ಅದರಂತೆ ರಾವಣ ನಿನ್ನ ಮಾತಿಗೆ ಒಪ್ಪಿದೆ ಆಕೆಯನ್ನು ಕರೆದುತ್ತಾ ಎಂದು ಹೇಳಿ ದೂತಿಯನ್ನು ಕಳಿಸಿಕೊಟ್ಟ ಆ ಕೂಡಲೇ ಆಕೆ ಹೋಗಿ ಉಪರಂಬೆಯನ್ನು ಕರೆದು ತಂದಳು ರಾವಣ ಆಕೆಗೆ ಸುಳ್ಳು ಸುಳ್ಳು ಸ್ನೇಹ ತೋರಿ ನನಗೂ ನಿನಗೂ ದುರ್ಲಂಗ್ಯಪುರದಲ್ಲಿ ಕೂಟವಾಗುವಂತೆ ಏರ್ಪಡಿಸು ಎಂದ ಉಪರಂಬೆ ಹಾಗೆಯೇ ಆಗಲಿ ಎಂದು ರಾವಣ ಪುರದೊಳಕ್ಕೆ ಪ್ರವೇಶಿಸಲು ಅನುಕೂಲವಾಗುವಂತೆ ಅವನಿಗೆ ಪ್ರತಿವಿದ್ಯೆಯನ್ನು ಹೇಳಿಕೊಟ್ಟಳು ಕಾಮದಿಂದ ಉನ್ಮತ್ತಳಾದ ಆ ಉಪರಂಬೆ ತಾನು ಮಾಡಿದ ಕಾರ್ಯದಿಂದ ತನ್ನ ಕುಲ ನಾಶವಾಗುತ್ತದೆ ತನ್ನ ಪತಿಗೆ ಹಾನಿಯಾಗುತ್ತದೆ ಎಂಬುದನ್ನು ಗಮನಿಸಲಿಲ್ಲ ಹೀಗೆ ಆಕೆಯಿಂದ ಪ್ರತಿವಿದ್ಯೆಯನ್ನು ಕಲಿತು ಆಕೆಯನ್ನು ಕಳಿಸಿಕೊಟ್ಟು ಮಾರನೆಯ ದಿವಸ ರಾವಣ ದುರ್ಲಂಗ್ಯಪುರವನ್ನು ಅನಾಯಾಸವಾಗಿ ಪ್ರವೇಶಿಸಿದ ಅದನ್ನು ಆಕ್ರಮಿಸಿಕೊಂಡ ನಳಕೂಬರ ವಿಭೀಷಣನ ಕೈಗೆ ಸೆರೆಸಿಕ್ಕಿದ ನಗರವನ್ನೆಲ್ಲ ವಶಪಡಿಸಿಕೊಂಡ ಮೇಲೆ ರಾವಣ ಉಪರಂಬೆಯನ್ನು ಕರೆಸಿಕೊಂಡ ಆಕೆಯು ಅತ್ಯಂತ ಉತ್ಸಾಹದಿಂದ ಕಾಮಾಕಾಂಕ್ಷೆಯಿಂದ ಬಂದಳು ರಾವಣ ಆಕೆಯ ಮದೋನ್ಮದ ಇಳಿಯುವ ಹಾಗೆ ಮಾತುಗಳನ್ನಾಡಿದ ನೀನು ವಿಶುದ್ಧ ಕುಲದ ಕುಶಧ್ವಜನಿಗೂ ಮಧುಕಾಂತಿಗೂ ಮಗಳಾಗಿ ಹುಟ್ಟಿದವಳು ನಿನ್ನ ಕುಲದ ಆಚಾರವನ್ನು ಮರೆಯಬೇಡ ಶೀಲ ಪಾಲನೆ ಮಾಡುವುದು ನಿನಗೆ ತಕ್ಕದ್ದು ಅದು ಅಲ್ಲದೆ ನೀನು ನನಗೆ ವಿದ್ಯೆಯನ್ನು ಉಪದೇಶ ಮಾಡಿದರಿಂದ ನೀನು ನನಗೆ ಗುರುವಾದೆ ಆದ್ದರಿಂದ ಬೇರೆ ಏನು ಕೆಟ್ಟ ಯೋಚನೆ ಮಾಡದೆ ನಳಕೂಬರನನ್ನು ಕೂಡಿ ಸುಖವಾಗಿರು ಎಂದು ಹೇಳಿ ಆಕೆಯ ದುಷ್ಪರಿಣಾಮವನ್ನು ಹೋಗಲಾಡಿಸಿದ ಆ ಕ್ಷಣವೇ ನಳಕೂಬರನನ್ನು ಬರಮಾಡಿಕೊಂಡು ನೀನು ನನ್ನ ಮಗನಾದ ಇಂದ್ರಜಿತ್ ಇದ್ದ ಹಾಗೆ ಭಯಪಡಬೇಡ ನಿನಗೆ ರಾಜ್ಯವನ್ನು ಹಿಂದಿರುಗಿಸುವೆ ಆದರೆ ನನ್ನ ಅಧೀನದಲ್ಲಿರಬೇಕು ಎಂದು ಆತನ ಭಯವನ್ನು ಹೋಗಲಾಡಿಸಿ ಆತನಿಗೆ ಮತ್ತೆ ರಾಜ್ಯವನ್ನು ಕೊಟ್ಟು ತನಗೆ ಅಧೀನನಾಗಿ ನಿಲ್ಲಿಸಿ ರಾವಣ ತನ್ನ ದಿಗ್ವಿಜಯವನ್ನು ಮುಂದುವರೆಸಿದ